ನಮಸ್ಕಾರ, ಏನ್ ಸಮಾಚಾರಗೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಕನ್ನಡ ಬೋರ್ಡ್ ಕಡ್ಡಾಯ ಹಿನ್ನೆಲೆ ಶಿವಸೇನೆಯಿಂದ ಮತ್ತೆ ಖ್ಯಾತೆ. ಸರ್ಕಾರದ ಆದೇಶದ ವಿರುದ್ಧ ಶಿವಸೇನೆ ಪುಂಡರಿಂದ ಕನ್ನಡ ನಾಮಫಲಕಕ್ಕೆ ಬೆಂಕಿ. ಕನ್ನೇರಿ ಮಠದಲ್ಲಿ ಹಾಕಿದ್ದ ಕನ್ನಡ ಬೋರ್ಡ್ಗಳನ್ನ ಹರಿದು ಬೆಂಕಿ ಹಚ್ಚಿ ಎಂಇಎಸ್ ಕಾರ್ಯಕರ್ತರ ಪುಂಡಾಟ. ಶಬರಿಮಲೆ ಅಯ್ಯಪ್ಪ ಸನ್ನಿಧಾನದಲ್ಲಿ ಕರ್ನಾಟಕ ಭವನ ನಿರ್ಮಿಸಲು ಆಗ್ರಹ. ಭವನ ನಿರ್ಮಾಣಕ್ಕೆ ಈ ಹಿಂದೆ ಬಿಎಸ್ವೈ ಸರ್ಕಾರ 5 ಕೋಟಿ ಮೀಸಲಿಟ್ಟರು ಕೇರಳದಿಂದ ನಿರಾಕರಣೆ. ಭಕ್ತರಿಗೆ ಭವನ ನಿರ್ಮಿಸಲು ಸ್ಥಳಾವಕಾಶ ನೀಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಭಕ್ತರು. ಕಾಂಗ್ರೆಸ್ನದ್ದು ಕೇವಲ ಪಬ್ಲಿಸಿಟಿ ಗಿಮಿಕ್ ಎಂದು ಗ್ಯಾರಂಟಿ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿರಿ. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ನಡವಳಿಕೆಯನ್ನ ಮತದಾರರು ಗಮನಿಸುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಜನ ತಕ್ಕ ಉತ್ತರ ನೀಡುತ್ತಾರೆಂದು ತಿರುಗೇಟು. ರಾಜ್ಯ ಸರ್ಕಾರದಲ್ಲಿ ಜೋರಾಯಿತು. ದಲಿತರಿಗೂ ಡಿಸಿಎಂ ಸ್ಥಾನ ನೀಡಬೇಕೆಂಬ ಕೂಗು. ಎಡಗೈ ಸಮುದಾಯದವರಿಗೆ ಸ್ಥಾನ ನೀಡಲು ಬಾಗಲಕೋಟೆ ಜಿಲ್ಲಾ ಮಾದಿಗ ಮುಖಂಡರ ಒತ್ತಾಯ. ಸಚಿವ ಆರ್ಬಿ ತಿಮ್ಮಾಪುರಗೆ ಡಿಸಿಎಂ ಗಿರಿ ನೀಡುವಂತೆ ಇಂದು ಸಿಎಂಗೆ ಆಗ್ರಹಿಸಲಿರುವ ಮುಖಂಡರು. ಕಟೌಟ್ ದುರಂತದಲ್ಲಿ ಮೃತಪಟ್ಟ ನಟ ಯಶ್ ಅಭಿಮಾನಿಗಳ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಚಿವ ಎಚ್ಕೆ ಪಾಟೀಲ್ ಸಾಂತ್ವನ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ, ಗಾಯಾಳುಗಳಿಗೆ 50,000 ಹಣ. ಭೂಮಿ ನೀಡಬೇಕೆಂದ ಗ್ರಾಮಸ್ಥರ ಮನವಿಗೆ ಸರ್ಕಾರದಿಂದ ಸೂಕ್ತ ಕ್ರಮವೆಂದು ಭರವಸೆ. ಉತ್ತರ ಕರ್ನಾಟಕದ ಅತಿ ದೊಡ್ಡ ಸಿದ್ದೇಶ್ವರ ಜಾತ್ರೆಗೆ ಶಾಸಕ ಯತ್ನಾಳ್ ಚಾಲನೆ. ಗೋಪೂಜೆ ಮಾಡುವ ಮೂಲಕ ಅಧಿಕೃತ ಚಾಲನೆ ಕೊಟ್ಟ ಶಾಸಕ. ಜಾತ್ರೆ ಹಿನ್ನೆಲೆ ವಿದ್ಯುತ್ ದೀಪಾಲಂಕಾರದಲ್ಲಿ ಕಂಗೊಳಿಸ್ತಾ ಇರೋ ಸಿದ್ದೇಶ್ವರ ದೇಗುಲ. ರಾಮ ಮಂದಿರಕ್ಕೆ ತೆರಳದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ಬೆನ್ನಲ್ಲೇ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು. ಕಾಂಗ್ರೆಸ್ ಮಾತ್ರವಲ್ಲದೆ ಅನೇಕ ಶ್ರೀಗಳು ಉದ್ಘಾಟನೆಗೆ ಹೋಗಲ್ಲ ಅಂತಿದ್ದಾರೆ. ಮಂದಿರಕ್ಕೆ ಹೋಗಲು ಯಾರ ಅನುಮತಿ ಬೇಕಿಲ್ಲ, ಬೇಕಾದಾಗ ಹೋಗ್ತೀವಿ ಎಂದು ಕಿರಿ. ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ದೇಶಾದ್ಯಂತ ರಾಮನ ಹೆಜ್ಜೆ ಗುರುತಿರುವ ಪುಣ್ಯ ಕ್ಷೇತ್ರಗಳಲ್ಲಿ ರಾಮ ಜಪ. ತುಮಕೂರಿನ ನಾಮದ ಚಿಲುಮೆಗೂ ಶ್ರೀರಾಮನಿಗೂ ನಂಟು. ವನವಾಸದ ಸಂದರ್ಭದಲ್ಲಿ ಶ್ರೀರಾಮ ದೇವರಾಯನ ದುರ್ಗ ಬೆಟ್ಟಕ್ಕೆ ಬಂದಿದ್ದಾಗಿ ಪ್ರತೀತಿ. ಅಯೋಧ್ಯೆ ಶ್ರೀರಾಮನನ್ನ ಕಾಣಲು ಕಾಲ್ನಡಿಗೆಯಲ್ಲಿ ಹೊರಟ ಯುವಕ. ಹುಬ್ಬಳ್ಳಿಯ ಮನೋಜ್ನಿಂದ 1,799 ಕಿಲೋಮೀಟರ್ ದೂರದ ಅಯೋಧ್ಯೆಗೆ ಪಾದಯಾತ್ರೆ. ಮಠ ಮಂದಿರಗಳಲ್ಲಿ ನೀಡುವ ಪ್ರಸಾದ ಸೇವಿಸುತ್ತ ದೃಢ ಮನಸ್ಸಿನಿಂದ ಮುನ್ನುಗ್ತಾ ಇರು ಮನೋಜ್. ರಾಮ ಮಂದಿರ ನಿರ್ಮಾಣಕ್ಕೆ ರಾಮನೇ ಪ್ರಧಾನಿ ಮೋದಿಯನ್ನ ಆಯ್ಕೆ ಮಾಡಿದ್ದಾನೆ. 1990 ರಥಯಾತ್ರೆ ಪ್ರಾರಂಭಿಸಿದಾಗ ಇದು ದೇಶದಲ್ಲಿ ಚಳವಳಿ ರೂಪ ಪಡೆದುಕೊಳ್ಳುತ್ತೆ ಎಂದು ನಮಗೆ ತಿಳಿದಿರಲಿಲ್ಲ. ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಸಂತಸ. ಅಯೋಧ್ಯೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಸುಮಾರು 10,000 ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ. ಜಿಲ್ಲಾದ್ಯಂತ ಅಪರಿಚಿತ ಡ್ರೋನ್ ಹಾರಾಟ ಕಂಡುಬಂದರೆ ಅದರ ನಿಯಂತ್ರಣಕ್ಕೆ ಡ್ರೋನ್ ನಿಗ್ರಹ ವ್ಯವಸ್ಥೆ, ಆಧುನಿಕ ಉಪಕರಣಗಳನ್ನು ಸಹ ಅಳವಡಿಸಲಾಗಿದೆ ಎಂದು ಯುಪಿ ಪೊಲೀಸರ ಮಾಹಿತಿ. ರಾಮ ಮಂದಿರ ಉದ್ಘಾಟನೆಯನ್ನ ಬಿಜೆಪಿ ರಾಜಕೀಯಗೊಳಿಸಿದೆ. ಧಾರ್ಮಿಕ ಪ್ರಕ್ರಿಯೆಯನ್ನು ಅನುಸರಿಸದೆ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಹೀಗಾಗಿ ನಾವು ಸಮಾರಂಭದಿಂದ ದೂರ ಉಳಿದಿದ್ದೇವೆ ಎಂದು ಮಂದಿರಕ್ಕೆ ತೆರಳದ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟನೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ. ರಾಮ ಮಂದಿರ ಟ್ರಸ್ಟ್ನ ನಿಯೋಗದಿಂದ ಅಧಿಕೃತ ಆಮಂತ್ರಣ. ವಿಎಚ್ಪಿ, ಆರ್ಎಸ್ಎಸ್ ನಾಯಕರು ಹಾಗೂ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಭೇಟಿ ಮಾಡಿ ಆಹ್ವಾನ. ರಾಮ ಮಂದಿರಕ್ಕೆ ತೆರಳುವ ಅತಿಥಿಗಳಿಗೆ ಮಂದಿರ ಶಂಕುಸ್ಥಾಪನೆ ವೇಳೆ ಅಗೆಯಲಾಗದ ಮಣ್ಣು ಗಿಫ್ಟ್. ಪ್ರಧಾನಿ ಮೋದಿಗೆ ರಾಮ ಮಂದಿರದ 15 ಮೀಟರ್ ಉದ್ದದ ಬೃಹತ್ ಚಿತ್ರ ಉಡುಗೊರೆ. ಸುಮಾರು 11,000 ಅತಿಥಿಗಳಿಗೂ ಸ್ಮರಣೀಯ ಉಡುಗೊರೆ ನೀಡಲಿರುವ ರಾಮ ಜನ್ಮಭೂಮಿ ಟ್ರಸ್ಟ್. ಹರಿಯಾಣದಲ್ಲಿ ಸಾವನ್ನಪ್ಪಿದ್ದ ವ್ಯಕ್ತಿಗೆ ಪುನರ್ಜನ್ಮ ನೀಡಿದ ರಸ್ತೆ ಗುಂಡಿಗಳು. ಆಂಬ್ಯುಲೆನ್ಸ್ನಲ್ಲಿ ಕೊಂಡೊಯ್ಯುವಾಗ ವಾಹನ ಅಲುಗಾಡಿದ್ದಕ್ಕೆ ದರ್ಶನ್ ಸಿಂಗ್ ಎಂಬಾತನಲ್ಲಿ ಚಲನೆ. ಕುಟುಂಬಸ್ಥರಿಂದ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ.
ನಾಳೆಯಿಂದ ಆರಂಭವಾಗುವ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಹಾಡು ಬಿಡುಗಡೆ. ಸಾಮಾಜಿಕ ಜಾಲತಾಣದಲ್ಲಿ ನರಳಬೇಡಿ ಹೆದರಬೇಡಿ ಎಂಬ ಗೀತೆ ಪೋಸ್ಟ್. ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯ ದೃಶ್ಯಗಳಿಂದ ರಚನೆಯಾಗಿರುವ ಹಾಡು. ಭಾರತದಲ್ಲಿ ಕೊರೋನಾ ಉಪತಳಿ JN1 ಕೇಸ್ಗಳ ಸಂಖ್ಯೆ ಹೆಚ್ಚಳ. ದೇಶದಲ್ಲಿ 1013 ಪ್ರಕರಣಗಳು ದಾಖಲು. ಕರ್ನಾಟಕದಲ್ಲಿ 214 ಜನರಲ್ಲಿ JN1 ವೈರಸ್ ಪತ್ತೆ. ಎಂಟು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಏರ್ಫೋರ್ಸ್ ವಿಮಾನದ ಅವಶೇಷಗಳು ಈಗ ಪತ್ತೆ. 2016 29 ಸಿಬ್ಬಂದಿ ಹೊತ್ತು ಚೆನ್ನೈನಿಂದ ಪೋರ್ಟ್ ಬ್ಲೇರ್ಗೆ ಹೊರಟಿದ್ದ ವಿಮಾನ ನಾಪತ್ತೆ. 8 ವರ್ಷಗಳ ಬಳಿಕ ವಿಮಾನದ ಅವಶೇಷಗಳು ಪತ್ತೆಯಾಗಿದೆ ಎಂದು ವಾಯುಸೇನೆ ಮಾಹಿತಿ. ಮಂಗಳೂರಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದರ್ಶನ ಪಡೆದ ಟಾಲಿವುಡ್ ನಟ ಪ್ರಭಾಸ್. ಸಲಾರ್ ಚಿತ್ರದ ಯಶಸ್ಸಿನ ಹಿನ್ನೆಲೆ ವಿಶೇಷ ಪೂಜೆ ಸಲ್ಲಿಕೆ. ಕಟೀಲು ಕ್ಷೇತ್ರದ ವತಿಯಿಂದ ಪ್ರಭಾಸ್ಗೆ ಮಾತೆ ದುರ್ಗೆಯ ಫೋಟೋ ನೀಡಿ ಗೌರವ. ಮುಂಬೈನಲ್ಲಿ ಲಗಾನ್ ಡೈರೆಕ್ಟರ್ ಜೊತೆ ನಟ ರಿಷಭ್ ಶೆಟ್ಟಿ ಪ್ರತ್ಯಕ್ಷ. ನಿರ್ದೇಶಕ ಅಶುತೋಷ್ ಗೋವಾರಿಕರ್ ಭೇಟಿಯಾದ ರಿಷಭ್, ಲಗಾನ್ ನಿರ್ದೇಶಕರ ಜೊತೆ ಪ್ಯಾನ್ ಇಂಡಿಯಾ ಚಿತ್ರ ಮಾಡ್ತಾರಾ ಎಂಬ ಪ್ರಶ್ನೆ ಉದ್ಭವ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ 2 ಪಂದ್ಯಗಳಿಗೆ ಭಾರತ ತಂಡ ಪ್ರಕಟ. ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೆ ಬುಮ್ರಾ ಉಪನಾಯಕ. ಜನವರಿ 25 ಹೈದರಾಬಾದ್ನಲ್ಲಿ ನಡೆಯಲಿದೆ ಮೊದಲ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.